हेलो, गुड मॉर्निंग स्टूडेंट्स. टुडे आई एम गोइंग टू टेक क्लास सेकेंड स्टैंडर्ड सब्जेक्ट कन्नड़ा. क्लास सेकेंड स्टैंडर्ड सब्जेक्ट कन्नड़ा. सो स्टूडेंट्स सी हियर. मक्कले, निन्नेय पाठदल्ली ऐदु स्वावलंबी जीवन गद्य गद्यद प्रश्नोत्तरगळन्नु ಬರೆದಿದ್ದೀರಿ. ಈಗ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ. ಬರೆಯಿರಿ ಮಕ್ಕಳೇ, ನೋಡಿರಿ. ಪ್ರಶ್ನೆ ನಂಬರ್ ಒಂದು, ಶಾಲೆಗೆ ಹೇಗೆ ಸಿದ್ಧರಾಗಬೇಕು. ಮಕ್ಕಳೇ, ಈಗಾಗಲೇ ಪಾಠವನ್ನು ಎಲ್ಲರೂ ತಿಳಿದುಕೊಂಡಿದ್ದೀರಿ. ಶಾಲೆಗೆ ಹೇಗೆ ಸಿದ್ಧರಾಗಬೇಕು? ಇಲ್ಲಿ ನೋಡ್ರಿ, ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಉದಾಹರಣೆ ಮೂರನೇದು, ನಿಮ್ಮ ಎಲ್ಲ ಪುಸ್ತಕಗಳು ಮತ್ತು ವಸ್ತುಗಳನ್ನು ಸರಿಯಾಗಿ ಹೊಂದಿಸಿಕೊಂಡು ಶಾಲೆಗೆ ಸಿದ್ಧರಾಗಬೇಕು. ಇದು ಕ್ವಶನ್, ಸಾರಿ ಆನ್ಸರ್. ನೋಡ್ರಿ, ಶಾಲೆಗೆ ಹೇಗೆ ಸಿದ್ಧರಾಗಬೇಕು. ಉತ್ತರ ನೋಡ್ರಿ, ನಿಮ್ಮ ಎಲ್ಲ ಪುಸ್ತಕಗಳು ಮತ್ತು ವಸ್ತುಗಳನ್ನು ಸರಿಯಾಗಿ ಹೊಂದಿಸಿಕೊಂಡು ಶಾಲೆಗೆ ಸಿದ್ಧರಾಗಬೇಕು. ಇಲ್ಲಿವರೆಗೆ ಬರೀಬೇಕು ಮಕ್ಕಳೇ. ನೋಡಿರಿ, ನಿಮ್ಮ ಎಲ್ಲ ಪುಸ್ತಕಗಳು ಮತ್ತು ವಸ್ತುಗಳನ್ನು ಸರಿಯಾಗಿ ಹೊಂದಿಸಿಕೊಂಡು ಶಾಲೆಗೆ ಸಿದ್ಧರಾಗಬೇಕು ಮಕ್ಕಳೇ. ಮತ್ತೊಮ್ಮೆ ನೋಡಿರಿ, ಶಾಲೆಗೆ ಹೇಗೆ ಸಿದ್ಧರಾಗಬೇಕು. ಉತ್ತರ ನೋಡಿರಿ, ನಿಮ್ಮ ಎಲ್ಲ ಪುಸ್ತಕಗಳು ಮತ್ತು ವಸ್ತುಗಳನ್ನು ಸರಿಯಾಗಿ ಹೊಂದಿಸಿಕೊಂಡು ಶಾಲೆಗೆ ಸಿದ್ಧರಾಗಬೇಕು. ಮಕ್ಕಳೇ ನೋಡಿರಿ, ನೆಕ್ಸ್ಟ್ ನೋಡಿರಿ, ಪ್ರಶ್ನೆ ನಂಬರ್ ಎರಡು. ಶಾಲೆಯಿಂದ ಮನೆಗೆ ಹೋದ ಮೇಲೆ ಮಾಡಬೇಕಾದ ಕೆಲಸಗಳ ಪಟ್ಟಿ ಮಾಡಿರಿ. ಮಕ್ಕಳೇ ನೋಡಿರಿ, ಉದಾಹರಣೆ ಒಳಗೆ ನಾಲ್ಕನೇದ, ಶಾಲೆಯಿಂದ ಮರಳಿ ಹೋದ ನಂತರ ಶೂ ಬಿಚ್ಚಿ, ಬಟ್ಟೆ ಬದಲಾಯಿಸಿ, ಮುಖ ತೊಳೆದು, ಪುಸ್ತಕಗಳನ್ನೆಲ್ಲ ಒಂದು ಕಡೆ ಇಡಬೇಕು. ಆಟ ಆಡಿದ ಮೇಲೆ ಎಲ್ಲ ವಸ್ತುಗಳನ್ನು ಎತ್ತಿ ಇಡಬೇಕು. ಇಲ್ಲಿವರೆಗೆ ಮಕ್ಕಳೇ ಮತ್ತೊಮ್ಮೆ ನೋಡಿರಿ, ಪ್ರಶ್ನೆ ನಂಬರ್ 2. ಶಾಲೆಯಿಂದ ಮನೆಗೆ ಹೋದ ಮೇಲೆ ಮಾಡಬೇಕಾದ ಕೆಲಸಗಳ ಪಟ್ಟಿ ಮಾಡಿರಿ ಅಂತ ಕೊಟ್ಟಾರೆ ಕ್ವಶನ್. ನೀವು ಆನ್ಸರ್ ಏನು ಬರಬೇಕು? ಇಲ್ಲಿಂದ ಬರಬೇಕು, ಶಾಲೆಯಿಂದ ಮರಳಿ ಹೋದ ನಂತರ ಶೂ ಬಿಚ್ಚಿ, ಬಟ್ಟೆ ಬದಲಾಯಿಸಿ, ಮುಖ ತೊಳೆದು, ಪುಸ್ತಕಗಳನ್ನೆಲ್ಲ ಒಂದು ಕಡೆ ಇಡಬೇಕು. ಆಟ ಆಡಿದ ಮೇಲೆ ಎಲ್ಲ ವಸ್ತುಗಳನ್ನು ಎತ್ತಿಡಬೇಕು. ಇದು ಆನ್ಸರ್. ಈಗ ಬರೆಯಿರಿ, ಶಾಲೆಯಿಂದ ಮರಳಿ ಹೋದ ಮೇಲೆ
ಹೋದ ನಂತರ, ಸಾರಿ, ಮರಳಿ ಹೋದ ನಂತರ, ಮರಳಿ ಹೋದ ನಂತರ, ನಂತರ ಶೂ ಬಿಚ್ಚಿ, ಶೂ ಬಿಚ್ಚಿ ಬಟ್ಟೆ ಬಟ್ಟೆ ಬದಲಾಯಿಸಿ ಬದಲಾಯಿಸಿ ಮುಖ ತೊಳೆದು ಮುಖ ತೊಳೆದು ಪುಸ್ತಕಗಳನ್ನೆಲ್ಲ ಪುಸ್ತಕಗಳನ್ನೆಲ್ಲ ಒಂದು ಕಡೆ ಇಡಬೇಕು ಒಂದು ಕಡೆ ಇಡಬೇಕು ಒಂದು ಕಡೆ ಇಡಬೇಕು ಆಟ ಆಡಿದ ಮೇಲೆ ಆಟ ಆಡಿದ ಮೇಲೆ ಎಲ್ಲ ಪುಸ್ತಕಗಳನ್ನು ಎಲ್ಲ ಪುಸ್ತಕಗಳನ್ನು ಪುಸ್ತಕಗಳನ್ನು ಎತ್ತಿ ಇಡಬೇಕು ಸಾರಿ ಎಲ್ಲ ವಸ್ತುಗಳನ್ನು ಸಾರಿ ಎಲ್ಲ ಆಟ ಆಡಿದ ಮೇಲೆ ಆಟ ಆಡಿದ ಮೇಲೆ ಎಲ್ಲ ವಸ್ತುಗಳನ್ನು ಎಲ್ಲ ವಸ್ತುಗಳನ್ನು ಎತ್ತಿ ಇಡಬೇಕು ಎತ್ತಿ ಇಡಬೇಕು ಮಕ್ಕಳೇ ಮತ್ತೊಮ್ಮೆ ನೋಡಿರಿ ಶಾಲೆಯಿಂದ ಮನೆಗೆ ಹೋದ ಮೇಲೆ ಮಾಡಬೇಕಾದ ಕೆಲಸಗಳ ಪಟ್ಟಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ನೀವು ಆನ್ಸರ್ ಏನು ಬರಬೇಕು ಶಾಲೆಯಿಂದ ಶಾಲೆಯಿಂದ ಮರಳಿ ಹೋದ ನಂತರ ಶೂ ಬಿಚ್ಚಿ ಬಟ್ಟೆ ಬದಲಾಯಿಸಿ ಮುಖ ತೊಳೆದು ಪುಸ್ತಕಗಳನ್ನೆಲ್ಲ ಒಂದು ಕಡೆ ಇಡಬೇಕು ಆಟ ಆಡಿದ ಮೇಲೆ ಎಲ್ಲ ವಸ್ತುಗಳನ್ನು ಎತ್ತಿ ಇಡಬೇಕು ಇದು ಆನ್ಸರ್ ನೀವೇನು ಮಾಡಬೇಕು ಈ ಪುಸ್ತಕದಲ್ಲಿ ಅದು ಆನ್ಸರ ದೊಡ್ಡದೈತಿ ಈ ಪುಸ್ತಕದಲ್ಲಿ ಆನ್ಸರ್ ಹಿಡಿಯಂಗಿಲ್ಲ ಉತ್ತರ ಹಿಡಿಯಂಗಿಲ್ಲ ಅದಕ್ಕೆ ನೀವೇನು ಮಾಡಬೇಕು ನೋಟ್ಬುಕ್ದಲ್ಲಿ ಅಷ್ಟ ಬರಿಬೇಕು ಈ ಪುಸ್ತಕದಲ್ಲಿ ಈ ಆನ್ಸರ್ ಬರಿಬೇಡ್ರಿ ಯಾರು ಇದ್ರ ಬದಲಿ ನೀವೇನು ಮಾಡಬೇಕು ನೋಟ್ಬುಕ್ದಲ್ಲಿ ಕಂಪಲ್ಸರಿ ಬರಿಬೇಕು ಓಕೆ ಈಗ ನೆಕ್ಸ್ಟ್ ನೋಡ್ರಿ ನಾಲ್ಕು ಸರಿ ತಪ್ಪು ಗುರುತಿಸಿ ಟಿಕ್ ರೈಟ್ ಆರ್ ರಾಂಗ್ ಸರಿ ತಪ್ಪು ಗುರುತಿಸಿ ಟಿಕ್ ರೈಟ್ ಆರ್ ರಾಂಗ್ ನೋಡಿ ಮಕ್ಕಳೇ ಒಂದೇದು ಪ್ರತಿನಿತ್ಯ ತಾಯಿಗೂ ನಮಸ್ಕರಿಸಬೇಕು ಪ್ರತಿನಿತ್ಯ ತಾಯಿಗೂ ನಮಸ್ಕರಿಸಬೇಕು ಮಿಸ್ ಏನು ಹೇಳಿದ್ದಾರೆ ಪ್ರತಿನಿತ್ಯ ದಿನವೂ ಕೂಡ ನೀವು ತಾಯಿಗೂ ನಮಸ್ಕರಿಸಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಇದು ವಾಕ್ಯ ಕರೆಕ್ಟ್ ಪ್ರತಿನಿತ್ಯ ತಾಯಿಗೂ ನಮಸ್ಕರಿಸಬೇಕು ನೀವೇನು ಮಾಡಬೇಕು ಹಿಂಗೆ ರೈಟ್ ಚಿಹ್ನೆ ಹಾಕಬೇಕು ಓಕೆ ಎರಡನೇದು ನೋಡ್ರಿ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಇದು ಕೂಡ ಕರೆಕ್ಟ್ ಇಂದಿನ ಮಕ್ಕಳೇ ನೀವೆಲ್ಲ ನಾಳಿನ ಪ್ರಜೆಗಳು ಓಕೆ ಇನ್ನು ಮೂರನೇದು ನೋಡ್ರಿ ನಮ್ಮ ಎಲ್ಲ ಕೆಲಸಗಳನ್ನು ತಾಯಿ ಮಾಡಬೇಕು ನಮ್ಮ ಎಲ್ಲ ಕೆಲಸಗಳನ್ನು ತಾಯಿ ಮಾಡಬೇಕು ಇದು ರಾಂಗ್ ತಪ್ಪು ಇದು ರಾಂಗ್ ನಮ್ಮ ಎಲ್ಲ ಕೆಲಸಗಳನ್ನು ತಾಯಿ ಮಾಡಬೇಕು ಇದು ಕೂಡ ತಪ್ಪು ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು ಮತ್ತೊಬ್ಬರಿಗೆ ಹೇಳಬಾರ್ದು ಓಕೆ ಅದಕ್ಕೆ ಈ ವಾಕ್ಯ ತಪ್ಪು ನೀವೇನು ಮಾಡಬೇಕು ಇಲ್ಲಿ ರಾಂಗ್ ಅಂತ ಹಾಕ್ರಿ ಈ ಥರ ನೆಕ್ಸ್ಟ್ ನೋಡ್ರಿ ನಾಲ್ಕನೇದು ಸ್ವಾವಲಂಬಿತನದಿಂದ ಶಿಸ್ತು ಬರುವುದಿಲ್ಲ ಸ್ವಾವಲಂಬಿತನದಿಂದ ಶಿಸ್ತು ಬರುವುದಿಲ್ಲ ಇದು ಕೂಡ ರಾಂಗ್ ತಪ್ಪು ನೋಡ್ರಿ ಸ್ವಾವಲಂಬಿತನದಿಂದ ಶಿಸ್ತು ಬರುತ್ತದೆ ಶಿಸ್ತು ಉಂಟಾಗುತ್ತದೆ ಓಕೆ ಇಲ್ಲೇನು ಕೊಟ್ಟಿದ್ದಾರೆ ಸ್ವಾವಲಂಬಿತನದಿಂದ ಶಿಸ್ತು ಬರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಈ ವಾಕ್ಯ ತಪ್ಪು ನೀವೇನು ಮಾಡ್ಬೇಕಿಲ್ಲಿ ರಾಂಗ್ ಚಿಹ್ನೆ ಹಾಕ್ರಿ ಓಕೆ ಐದನೇದು ನೋಡ್ರಿ
ಸ್ವಾವಲಂಬಿಯಾಗಿರುವುದು ಒಳ್ಳೆಯ ಹವ್ಯಾಸ. ಸ್ವಾವಲಂಬಿಯಾಗಿರುವುದು ಒಳ್ಳೆಯ ಹವ್ಯಾಸ ಹವ್ಯಾಸ ಇದು ಕರೆಕ್ಟ್ ನೋಡ್ರಿ. ಈ ಪಾಠ ಒಳಗೆ ಏನೈತಿ, ಸ್ವಾವಲಂಬಿಯಾಗಿರ್ಬೋದು. ಮಿಸ್ ಏನು ಹೇಳ್ತಾರೆ, ನಿಮ್ಮ ಕೆಲಸ ನೀವ ಮಾಡ್ಕೋರಿ, ಬೇರೆಯವರಿಗೆ ಹೇಳಬೇಡ್ರಿ, ನಿಮ್ಮ ನೀವ ಹೋಮ್ವರ್ಕ್ ಮಾಡ್ರಿ, ನಿಮ್ಮ ಕೆಲಸ ನೀವ ಮಾಡ್ಕೋರಿ, ಬೇರೆಯವರ ಮೇಲೆ ಅವಲಂಬನೆ ಇಡಬೇಡ್ರಿ ಅಂತ ಹೇಳ್ತಾರೆ ಮಿಸ್. ಓಕೆ, ಅದಕ್ಕೆ ಸ್ವಾವಲಂಬಿಯಾಗಿರ್ಬೋದು ಒಳ್ಳೆಯ ಹವ್ಯಾಸ. ನನ್ನ ಕೆಲಸ ನಾನು ಮಾಡ್ಕೋತೀನಿ, ನಾನು ಇದು ಮಾಡ್ತೀನಂದ್ರೆ ಅದು ಒಳ್ಳೆಯ ಹವ್ಯಾಸ, ಗುಡ್. ಓಕೆ, ಅದಕ್ಕೆ ನೀವು ಇಲ್ಲೇನು ಮಾಡಬೇಕು, ಇಲ್ಲಿ ರೈಟ್ ಚಿಹ್ನೆ ಹಾಕಬೇಕು. ಮಕ್ಕಳೇ ಮತ್ತೊಮ್ಮೆ ನೋಡಿರಿ, ಪ್ರತಿನಿತ್ಯ ತಾಯಿಗೂ ನಮಸ್ಕರಿಸಬೇಕು. ಪ್ರತಿನಿತ್ಯ ತಾಯಿಗೂ ನಮಸ್ಕರಿಸಬೇಕು, ಇದು ಕರೆಕ್ಟ್. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು, ಇದು ಕೂಡ ಕರೆಕ್ಟ್. ನಮ್ಮ ಎಲ್ಲ ಕೆಲಸಗಳನ್ನು ತಾಯಿ ಮಾಡಬೇಕು, ನಮ್ಮ ಎಲ್ಲ ಕೆಲಸಗಳನ್ನು ತಾಯಿ ಮಾಡಬೇಕು, ತಪ್ಪು, ರಾಂಗ್. ಸ್ವಾವಲಂಬಿತನದಿಂದ ಶಿಸ್ತು ಬರುವುದಿಲ್ಲ, ಸ್ವಾವಲಂಬಿತನದಿಂದ ಶಿಸ್ತು ಬರುವುದಿಲ್ಲ, ತಪ್ಪು, ರಾಂಗ್. ಸ್ವಾವಲಂಬಿಯಾಗಿರುವುದು ಒಳ್ಳೆಯ ಹವ್ಯಾಸ. ಸ್ವಾವಲಂಬಿಯಾಗಿರುವುದು ಒಳ್ಳೆಯ ಹವ್ಯಾಸ, ಇದು ಕೂಡ ಕರೆಕ್ಟ್, ಸರಿಯಾದ ವಾಕ್ಯ. ಓಕೆ, ನೆಕ್ಸ್ಟ್ ನೋಡ್ರಿ, ಇವರನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ವಿದ್ಯೆ ಕಲಿಸುವವರು, ಇಲ್ಲಿ ವಿದ್ಯೆ ಅಷ್ಟೇ ಕೊಟ್ಟರು, ವಿದ್ಯೆ ಕಲಿಸುವವರು. ನಿಮ್ಗೆ ವಿದ್ಯೆ ಯಾರು ಕಲಿಸ್ತಾರೆ ರೀ ಮಕ್ಕಳೇ, ನಿಮ್ಗೆ ವಿದ್ಯೆ ಯಾರು ಕಲಿಸ್ತಾರೆ ಹೇಳ್ರಿ? ವಿದ್ಯೆ ಕಲಿಸುವವರು ಗುರುಗಳು. ವಿದ್ಯೆ ಕಲಿಸುವವರು ಗುರುಗಳು ಅಂದರೆ ಟೀಚರ್ಸ್. ಓಕೆ, ಗುರುಗಳಂದರೆ ಟೀಚರ್ಸ್. ದೇಶದ ನಾಗರಿಕರು, ದೇಶದ ನಾಗರಿಕರು ಅಂದರೆ ಯಾರು? ಪ್ರಜೆಗಳು. ಇಲ್ಲಿ ಪ್ರಜೆಗಳು ಅಂತ ಬರೀರಿ. ನೆಕ್ಸ್ಟ್, ಮಡಿಕೆ ಮಾಡುವವನು, ಮಡಿಕೆ ಮಾಡುವವನು ಯಾರು? ಕುಂಬಾರ. ಮಡಿಕೆ ಮಾಡುವವನು ಕುಂಬಾರ. ಚಪ್ಪಲಿ ಹೊಲೆಯುವನು, ಚಪ್ಪಲಿ ಹೊಲೆಯುವವನು, ಚಪ್ಪಲಿ ಯಾರು ಹೊಲಿತಾರೆ? ಸಮಗಾರ, ಸಮಗಾರ. ದೇಶವನ್ನು ರಕ್ಷಿಸುವವನು ಸೈನಿಕ, ದೇಶವನ್ನು ರಕ್ಷಿಸುವವನು ಸೈನಿಕ. ಮಕ್ಕಳೇ ಮತ್ತೊಮ್ಮೆ ನೋಡಿರಿ, ಮತ್ತೊಮ್ಮೆ ನೋಡಿರಿ, ವಿದ್ಯೆ ಕಲಿಸುವವರು ಗುರುಗಳು, ದೇಶದ ನಾಗರಿಕರು ಪ್ರಜೆಗಳು, ಮಡಿಕೆ ಮಾಡುವವನು ಕುಂಬಾರ, ಚಪ್ಪಲಿ ಹೊಲೆಯುವವನು ಸಮಗಾರ, ದೇಶವನ್ನು ರಕ್ಷಿಸುವವನು ಸೈನಿಕ. ಮಕ್ಕಳೇ ಮತ್ತೊಮ್ಮೆ ನೋಡಿರಿ, ವಿದ್ಯೆ ಕಲಿಸುವವರು ಯಾರು? ಗುರುಗಳು. ದೇಶದ ನಾಗರಿಕರು ಯಾರು? ಪ್ರಜೆಗಳು. ಮಡಿಕೆ ಮಾಡುವವನು ಕುಂಬಾರ, ಚಪ್ಪಲಿ ಹೊಲೆಯುವವನು ಸಮಗಾರ, ದೇಶವನ್ನು ರಕ್ಷಿಸುವವನು ಸೈನಿಕ. ಮಕ್ಕಳೇ ಎಲ್ಲರೂ ಸ್ವಾವಲಂಬಿಯಾಗಿ ಬದುಕಲು ಪ್ರಯತ್ನಿಸಿ, ಕಲಿರಿ. ಓಕೆ ಮಕ್ಕಳೇ, ಇವತ್ತಿನ ಮನೆಗೆಲಸ, ಇವತ್ತಿನ ಮನೆಗೆಲಸ, ಟುಡೇಸ್ ಹೋಮ್ವರ್ಕ್, ಟುಡೇಸ್ ಹೋಮ್ವರ್ಕ್. ಯಾರು ಬರ್ದಿಲ್ಲಲ್ಲ ಅವರು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ದೇವರ ನಂತರ ಯಾರಿಗೆ ನಮಸ್ಕರಿಸಬೇಕು ಅಲ್ಲಿಂದ ಪೂರ್ಣ ಈ ಪಾಠವನ್ನು ಎಲ್ಲರೂ ಬರಿಬೇಕು. ಟುಡೇಸ್ ಹೋಮ್ವರ್ಕ್, ಇವತ್ತಿನ ಮನೆಗೆಲಸ, ಇವತ್ತಿನ ಮನೆಗೆಲಸ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮತ್ತು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮತ್ತು ಸರಿತಪ್ಪು ಗುರುತಿಸಿ ಮತ್ತು ಇವರನ್ನು ಹೆಸರಿಸಿ. ಇಲ್ಲಿವರೆಗೆ ಎಲ್ಲರೂ ಕಂಪ್ಲೀಟ್ ಬುಕ್ಕಿನಲ್ಲಿ ಮತ್ತು ಪುಸ್ತಕದಲ್ಲಿ ಎರಡರಲ್ಲೂ ಬರಿಬೇಕು. ಇವತ್ತಿನ ಮನೆಗೆಲಸ ಬುಕ್ಕದಲ್ಲೂ ಬರಿಬೇಕು ಮತ್ತು ಪುಸ್ತಕದಲ್ಲಿಯೂ ಬರಿಬೇಕು. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಪಾಠ ಮುಗಿಯಿತು. ಥ್ಯಾಂಕ್ ಯು.